ನಮಸ್ತೆ ವೀಕ್ಷಕರೇ, ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಹೊಸಹಳ್ಳಿ. ಇವತ್ತು ನಾವು ಕೃಷಿ ಯಂತ್ರೋಪಕರಣಗಳನ್ನು ಟ್ರ್ಯಾಕ್ಟರನ್ನು ತಯಾರು ಮಾಡ್ತಕ್ಕಂಥ ಒಂದು ಸಂಸ್ಥೆಯನ್ನು ಭೇಟಿಯಾಗಲಿಕ್ಕೆ ಅಂತ ಕೂರ್ಗ್ ಡಿಸ್ಟ್ರಿಕ್ಟ್ ಅಂದರೆ ಕೊಡಗು ಜಿಲ್ಲೆಯಲ್ಲಿರ್ತಕ್ಕಂಥ ಶನಿವಾರ ಸಂತೆಗೆ ಹೋಗ್ತಾ ಇದ್ದೇವೆ. ಅಲ್ಲಿ ಗುಡಗಡಲೆ ಅನ್ನೋ ಒಂದು ಗ್ರಾಮದಲ್ಲಿ ಕೊಡ್ಲಿಪೇಟೆಗೆ ಹೋಗೋ ರಸ್ತೆಯಲ್ಲಿ ಅವರು ಆ ಸಂಸ್ಥೆಯನ್ನು ಒಂದು ವರ್ಕ್ಶಾಪನ್ನು ಆರಂಭಿಸಿದ್ದಾರೆ. ಆ ವರ್ಕ್ಶಾಪಲ್ಲಿ ಟ್ರ್ಯಾಕ್ಟರ್ ಇರ್ಬೋದು, ಜೆ ಸಿ ಪಿ ಇರ್ಬೋದು, ಇಟಾಚಿ ಇರ್ಬೋದು, ಅಥವಾ ಇನ್ಯಾವುದೇ ಕೃಷಿ ಯಂತ್ರೋಪಕರಣಗಳಿರ್ಬೋದು, ಕಾಫಿ ಪಲ್ಪರ್ ಮೆಷಿನ್ ಇರ್ಬೋದು, ಅಥವಾ ಸ್ಪ್ರೇಯರ್ಗಳಿರ್ಬೋದು, ಹೀಗೆ ಯಾವುದೇ ಯಂತ್ರೋಪಕರಣ ಕೃಷಿಗೆ ಸಂಬಂಧಪಟ್ಟಂಥ ಎಲ್ಲ ಯಂತ್ರಗಳನ್ನು ರಿಪೇರಿಯನ್ನು ಮಾಡ್ತಾರೆ, ವೆಲ್ಡಿಂಗನ್ನು ಮಾಡ್ತಾರೆ. ಹಾಲಿನ ಕೃಷಿಗೆ ಸಂಬಂಧಪಟ್ಟಂಥ ಎಲ್ಲ ಯಂತ್ರೋಪಕರಣಗಳ ರಿಪೇರಿಯಲ್ಲಿ ಸಿದ್ಧಹಸ್ತರು ಇವರು. ಅವರನ್ನು ನಾವು ಮಾತಾಡ್ಸೋಣ. ಅವರು ಎಷ್ಟು ವರ್ಷ ಆಯಿತು, ಅವರು ಮೊದಲು ಸೋಮವಾರಪೇಟೆಯನ್ನು ಮಾಡಿದಂತೆ ಸುಮಾರು 40 ವರ್ಷಗಳ ಅನುಭವ ಇದೆಯಂತ ಅವರಿಗೆ. ಈ ರಿಪೇರಿಯಲ್ಲಿ ಸುಮಾರು 40 ವರ್ಷಗಳ ಅನುಭವದೊಂದಿಗೆ ಸಂಸ್ಥೆಯನ್ನು ಆರಂಭಿಸಿ ಮಾಡ್ತಾ ಇದ್ದಾರೆ. ಸುಮಾರು 20 ವರ್ಷದಿಂದ ಅವರು ಇಲ್ಲಿ ಶನಿವಾರ ಸಂತೆಯಲ್ಲಿ ಸಂಸ್ಥೆಯನ್ನು ನಡೆಸ್ತಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಅವರು ಹೇಗೆ ಕೃಷಿ ಯಂತ್ರೋಪಕರಣ ರಿಪೇರಿ ಮಾಡ್ತಾರೆ, ಅಥವಾ ರೈತರು ಜಮೀನಿಗೆ ಯಾರು ಫೋನ್ ಮಾಡಿದರೆ ಜಮೀನಿಗೆ ಹೋಗಿ ರಿಪೇರಿಯನ್ನು ಮಾಡ್ತಾರಾ, ಟ್ರ್ಯಾಕ್ಟರ್ನ ಏನೆಲ್ಲ ರಿಪೇರಿ ಮಾಡ್ತಾರೆ, ಬಾಡಿ ವರ್ಕ್ ಮಾಡ್ತಾರಾ ಅಥವಾ ಕೇವಲ ಮೆಕಾನಿಸಮ್ ಮಾತ್ರ ಮಾಡ್ತಾರಾ, ಎಲ್ಲ ವಿಷಯವನ್ನು ಅವರಿಂದ ತಿಳ್ಕೊಳ್ಳೋಣ. ಬನ್ನಿ ವೀಕ್ಷಕರೇ, ಅವರನ್ನ ಭೇಟಿಯಾಗೋಣ. ಸರ್ ನಮಸ್ತೆ. ಗಜಾನನ ಟ್ರ್ಯಾಕ್ಟರ್ ಯಾವಾಗ ನಮ್ಮ ಬಾಟ್? 1983. ಗಜಾನನ ಟ್ರ್ಯಾಕ್ಟರ್ಸ್ ಅಂತ ಮಾಡಿಲ್ಲ ಫಸ್ಟು, ನಾನು ನಮ್ಮ ಬ್ರದರ್ ಇದ್ರು ಒಟ್ಟಿಗೆ ಸೇಲ್ ಮಾಡಿದ್ವಿ. ನಮ್ಮ ಬ್ರದರ್ ಫಸ್ಟ್ ಮಾಡಿದ್ರು, ಶ್ರೀ ಗಜ ವಿನಾಯಕ ಆಟೋ ವರ್ಕ್ಸ್ ಅಂತೇಳಿ ಸೋಮವಾರಪೇಟೆಯಲ್ಲಿ ಮಾಡಿದ್ರು. ಅದು ಮಾಡಿದಾಗ ನಾನು ನನ್ನ ಸ್ಕೂಲ್ ಲೈಫ್ ಮುಗಿಸಿ ನಾನು ಅಲ್ಲಿ ಕೆಲಸಕ್ಕೆ ಸೇರಿದೆ. ಅವ್ರ ಜೊತೆ ಅಣ್ಣನ ಜೊತೆ ಜಾಯ್ನ್ ಆದೆ? ಅವ್ರ ಜೊತೆಲೆ ಜಾಯ್ನ್ ಆದೆ ನಾನು. ಅವ್ರ ಜೊತೆಲೆ ಜಾಯ್ನ್ ಆದೆ, ಅಲ್ಲೇ ಕೆಲಸ ಕಲಿತೆ, ಅಲ್ಲೇ ಅವ್ರ ಜೊತೆಲೆ ಮಾಡ್ಕೊಂಡಿದ್ದೆ. ಅದಾದಮೇಲೆ ಒಂದು 15 ವರ್ಷ ಅವ್ರ ಜೊತೆಲೆ ಇದ್ದೆ, ಒಟ್ಟಿಗೆ ಫ್ಯಾಮಿಲಿ ಒಟ್ಟಿಗೆ ಇದ್ದೋ, ಹಂಗಾಗಿ ಅವ್ರ ಜೊತೆಲೆ ಕೆಲಸ ಮಾಡ್ಕೊಂಡಿದ್ದ. ಅಲ್ಲೇ ಕೆಲಸ ಕಲಿತು ಲಾಸ್ಟಿಗೆ ಮತ್ತೆ ಬೇರೆ ಸಪ್ರೇಟ್ ಮಾಡಿದೆ. ಸಪ್ರೇಟ್ ಮಾಡಿ ಒಂದು 10 ವರ್ಷ ಮಾಡಿದೆ ಬೇರೆ ಸೋಮವಾರಪೇಟೆಯಲ್ಲೇ. ಆಮೇಲೆ ಅಲ್ಲಿಂದ ಸೋಮವಾರಪೇಟೆಯಲ್ಲಿ ಕೆಲಸದ್ದು ಸ್ವಲ್ಪ ಒತ್ತಡಗಳು ಜಾಸ್ತಿ ಆಯ್ತಾ ಬಂತು. ಲಾಸ್ಟಿಗೆ ಸರಿಯಾಗಿ ಒಂದು ಇದಾಗಲಿಲ್ಲ ಸಪ್ರೇಟ್ ಮಾಡಿದ್ಮೇಲೆ. ಒಟ್ಟಿಗಿದ್ದಾಗೆ ಕೆಲಸ ಆಗ್ತಾಯಿತ್ತು, ಬಟ್ ಅಷ್ಟು ಮೇಂಟೈನ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ಅಲ್ಲಿಂದ ಬಿಟ್ಟು ಸಪ್ರೇಟ್ ಮಾಡಿದೆ. ಸಪ್ರೇಟ್ ಮಾಡಿ ಲಾಸ್ಟ್ಗೆ ಅಲ್ಲಿಂದ ಬೇರೆ ಕಡೆ ಶಿಫ್ಟ್ ಮಾಡೋ ಇದರಲ್ಲಿ ಶನಿವಾರ ಸಂತೆ ಬರಬೇಕು, ಕೆಲಸ ಅಲ್ಲಿ ಸ್ವಲ್ಪ ಕಡಿಮೆ ಆಗ್ತಾ ಬಂತು, ಬೇರೆ ಕಡೆ ಮಾಡುವ ಅಂತೇಳಿ ಶನಿವಾರ ಸಂತೆ ಬಂದು ಹೆಚ್ಚು ಕಮ್ಮಿ 22 ವರ್ಷ ಆಯಿತು. ಶನಿವಾರ ಸಂತೆ ಬಂದು 22 ವರ್ಷ ಆಯಿತು. 2000 ಇಸ್ವಿಯಲ್ಲಿ ಆಗಸ್ಟ್ ಟೈಮಲ್ಲಿ ಇಲ್ಲಿಗೆ ಬಂದು ವರ್ಕ್ಶಾಪ್ ಓಪನ್ ಮಾಡಿದೆ. ಓಪನ್ ಮಾಡಿ ಇಲ್ಲಿ ಕೆಲಸ ಮಾಡಲಿಕ್ಕೆ ಶುರು ಮಾಡಿ 22 ವರ್ಷದಿಂದ ಶನಿವಾರ ಸಂತೆ ಇಲ್ಲೇ ಇತ್ತು. ಇದೇ ಜಾಗ ಅಂದ್ರೆ ಇದೇ ಜಾಗ ಅಂದ್ರೆ ಜಾಗ ಚೇಂಜ್ ಮಾಡಿದ್ದೀನಿ ಆ ಕಡೆ ಈ ಕಡೆ. ಅಲ್ಲ ಅದು ಜಾಗ ಬದಲೇ ಆ ಕಡೆ ಈ ಕಡೆ ಅಂತೇಳಿ ಸ್ವಲ್ಪ ಬಿಲ್ಡಿಂಗ್ ಗಳ ಚೇಂಜ್ ಮಾಡ್ಕೊಂಡು ಕೆಲಸ ಮಾಡ್ತಾ ಇದ್ದೆ. ಹಂಗೆ 20 ವರ್ಷದಿಂದ ಇಲ್ಲಿ 22 ವರ್ಷದಿಂದ ಇಲ್ಲೇ ಮಾಡ್ತಾ ಇದ್ದೀನಿ. 22 ವರ್ಷದಿಂದ ಶನಿವಾರ ಸಂತೆಯಲ್ಲಿ ಇದ್ದೀರಾ? ಹೌದು ಸರ್. ಏನಂದ್ರೆ ನೋಡಿ, 22 ವರ್ಷ ಅಂದ್ರೆ ನಿಮಗೆ ನನಗೆ ಇದೇ ಇಲ್ಲ, ಯಾಕೆಂದ್ರೆ 22 ವರ್ಷದಿಂದ ಅಂದ್ರೆ ಇಲ್ಲಿ ಇಲ್ಲಿ ಮಾತ್ರ ನಾವು ಮಾತಾಡೋದು. 22 ವರ್ಷ ಅಂತ ಇಲ್ಲಿ ತಗೊಂಡು ಕೂಡ ನಿಮ್ಮ ಅನುಭವನ ಆ ಕಡೆ ಪಕ್ಕಕ್ಕೆ ಇಟ್ಟು ತುಂಬಾ ಜನ ಪರಿಚಯ ಇರ್ತಾರೆ ಈಗ, ಯಾಕೆಂದ್ರೆ ಈಗ ಎಲ್ಲಾ ಟ್ರ್ಯಾಕ್ಟರ್ ಮಾಲೀಕರು ಐ ತಿಂಕ್ ನಿಮಗೆ ಪರಿಚಯ ಇರ್ತಾರೆ, ಸುತ್ತಮುತ್ತ ಇರೋರು ಎಲ್ಲ ಇರ್ತಾರೆ. ನೀವು ಬಂದ ಟೈಮಲ್ಲಿ ಇಲ್ಲಿ ಇತ್ತೋ ಇಲ್ಲೋ ಬೇರೆ ಇದ್ವೋ ಇಲ್ಲೋ ಗೊತ್ತಿಲ್ಲ ನನಗೆ. ಸರ್ ಈಗ ಏನಾಗ್ತದೆ ಅಂದ್ರೆ, ಆಗ ನಿಮಗೆ ಈಗ ಎಷ್ಟು ಜನ ನಿಮ್ಮನ್ನೇ ಹುಡುಕಿ ಬರ್ತಾರೆ, ಕೆಲವರು ವೇಟ್ ಮಾಡ್ತಾರೆ ನಿಮ್ಮ ಕೈಯಲ್ಲಿ ರಿಪೇರಿ ಮಾಡಿಸ್ಬೇಕು ಅಂದ್ರೆ ನಿಮ್ಮ ಹತ್ರಕ್ಕೆ ತಂದು ಟ್ರ್ಯಾಕ್ಟರ್ ಬಿಡಬೇಕು ಅಂತಲೂ ಇರ್ತಾರೆ. ಆದರೆ ನೀವು ಇಲ್ಲಿ ಬರ್ತಿರಲ್ಲ, 2000 ಇಸ್ವಿಯಲ್ಲಿ ಇಲ್ಲಿ ಬಂದಾಗ ನಿಮಗೆ ಜನಗಳ ಪರಿಚಯ ಇಲ್ಲ ಒಂದು, ಜೊತೆಗೆ ವಸ್ಪ ಏನ್ ಮಾಡ್ತಾನೋ ಏನೋ ಏನೋ ಯಾರಿಗೆ ಗೊತ್ತು. ಆ ರೀತಿ ಅನುಭವ ಒಂದು ಹೆಚ್ಚು ಕಮ್ಮಿ ನನಗೆ 1 ವರ್ಷದವರೆಗೆ ಆ ರೀತಿ ಸಮಸ್ಯೆ ಬಂದಿದೆ. ಖಂಡಿತ ಸರ್, ಆರಂಭ ದಿನಗಳು ತುಂಬಾ ಕಷ್ಟ. ಈಗ ಅವ್ರು ನಿಮ್ಮನ್ನ ಕಾಯ್ತಾರೆ, ನೀವಾಗ ಅವ್ರನ್ನ ಕಾಯ್ದಿರ್ಬೇಕು, ಒಬ್ಬೊಬ್ಬ ಗ್ರಾಹಕನ ಕಾಯ್ಬೇಕಾಗಿರ್ತದೆ. ಹೇಗಿತ್ತು ಸರ್ ಆರಂಭ ದಿನ? ಅದೇ ಡೈಲಿ ಅಪ್ ಅಂಡ್ ಡೌನ್ ಮಾಡ್ತಾ ಇದ್ದೆ ಮನೆಯಿಂದ, ಮನೆ ಕಡೆ ಪ್ರಾಬ್ಲಮ್ ಇತ್ತು, ಸುಮಾರು ಕಡೆಯಿಂದ ಅಪ್ ಅಂಡ್ ಡೌನ್ ಮಾಡ್ತಾ ಇದ್ದೆ. ಇಲ್ಲಿ ಬಂದು ವರ್ಕ್ಶಾಪ್ ಮಾಡಿದ್ದೆ, ಯಾರು ಬರ್ತಿರ್ಲಿಲ್ಲ, ಡೈಲಿ ಬಂದು ಕೂರ್ತಿದ್ದೆ ವರ್ಕ್ಶಾಪಲ್ಲಿ, ಗ್ಯಾರೇಜ್ ಅಲ್ಲಿ ಕೂರ್ತಿದ್ದೆ, ಸಂಜೆ ಆಗುವಾಗ ವಾಪಸ್ ಹೋಗ್ತಿದ್ದೆ. ಹೆಚ್ಚು ಕಮ್ಮಿ ಒಂದು 6 ತಿಂಗಳವರೆಗೆ ಅದೇ ಸಮಸ್ಯೆ ಇತ್ತು, ಯಾರು ಬರ್ತಿರ್ಲಿಲ್ಲ. ಬಟ್ ದೂರದಲ್ಲಿ ಹೋಗೋರು, ಕೆಲವರು ಬರೋರು, ಬಂದು ಸುಮ್ಮನೆ ಮಾತಾಡ್ಸೋರು, ನಿಮಗೆ ಕೆಲಸ ಗೊತ್ತಾ ಅಂತ ಕೇಳೋರು, ನೋಡಿ ಎಕ್ಸ್ಪೀರಿಯನ್ಸ್ ಕೆಲಸ ಗೊತ್ತಾ ಅಂತ ಕೇಳೋರು, ಯಾವ್ಯಾವ ಕೆಲಸ ಮಾಡ್ತೀರಾ, ಇಂಥ ಕೆಲಸ ಮಾಡ್ತೀರಾ, ಸರಿ ನೋಡುವ ಅಂತೇಳಿ ಹೋಗೋರು,
ಮತ್ತು ಅದೇ ಸಮಸ್ಯೆ ಮುಂದುವರಿತು. ಸೇಮ್ ಅದೇ ಪ್ರಶ್ನೆಗಳು, ಅದೇ ಉತ್ತರ, ಅದೇ ದಿನ, ಅದೇ ದಿನ ಅಷ್ಟೇ. 6 ತಿಂಗಳು, ಹೆಚ್ಚು ಕಮ್ಮಿ 6 ತಿಂಗಳು ಅದೇ ಸಮಸ್ಯೆ ಆಯ್ತಾ. ಪ್ರತಿದಿನ ಮರುಕಳಿಸಿದ್ವು ಅಷ್ಟೇ. ಅದೇ ಲಾಸ್ಟ್ಗೆ ಒಬ್ರು ಬಂದ್ರು, ಒಂದು ಗಾಡಿ ತಗೊಂಡ್ ಬಂದ್ರು. ಅವ್ರು ದಿನ ನನ್ನ ನೋಡೋರು, ಬರೋರು, ಮಾತಾಡ್ಸೋರು, ಹೋಗೋರು, ಒಂದೆರಡು ಜನ, ಎರಡು ವ್ಯಕ್ತಿಗಳು. ಬಟ್ ಅದ್ರಲ್ಲಿ ಒಬ್ರು ಮಾತ್ರ ಕೆಲಸ ಕೊಡ್ತಾ ಇರ್ಲಿಲ್ಲ, ಮಾತಾಡ್ಸೋರು, ಡೈಲಿ ಬಂದು ಮಾತಾಡ್ಸೋರು ಹೋಗೋರು. ಇನ್ನೊಬ್ರು ಧೈರ್ಯ ತುಂಬೋರು, ಬರೋರು, ಮಾತಾಡ್ಸೋರು, ಗೊತ್ತಾಯ್ತು ಅವ್ರಿಗೆ. ಅವ್ರಿಗೆ ಸ್ವಲ್ಪ ಸೋಮಾರ್ಪೇಟೆ ಕಡೆ ಕಾಂಟ್ಯಾಕ್ಟ್ ಇತ್ತು, ಹಂಗೆ ನಾವು ಅಲ್ಲಿರೋದು ಅಂತೇಳಿ ಗೊತ್ತಾಗಿ ಲಾಸ್ಟಿಗೆ ಬಂದು ಅವ್ರು ಕಾಂಟ್ಯಾಕ್ಟ್ ಮಾಡಿ ಗಾಡಿ ನಾವೇ ಬಿಡೋ, ಫಸ್ಟ್ ಬಿಡ್ತೀವಿ ಮಾಡಿ ಅಂತೇಳಿ ಗಾಡಿ ಬಿಡಕ್ಕೆ ಶುರು ಮಾಡಿದ್ರು. ಒಬ್ಬೊಬ್ರಿಗೆ ಬರ್ಲಿಕ್ಕೆ ಶುರು ಮಾಡಿದ್ರು. ಕೆಲವ್ರು ಬಂದು ಗಾಡಿ ತಂದ್ಬಿಟ್ಟು ನೀನು ಆ ಕೆಲಸ ಮಾಡ್ತೀಯಾ, ಯಾವ ಗ್ಯಾರಂಟಿ ತಿಳ್ಕೊಂಡು ವಾಪಸ್ ಹೋಗೋರು. 15-20 ವರ್ಷ ಅಲ್ಲಿ ಸರ್ವಿಸ್ ಮಾಡಿ ಸೋಮಾರ್ಪೇಟೆಯಲ್ಲಿ, 20 ವರ್ಷ ಎಕ್ಸ್ಪೀರಿಯನ್ಸ್ ಇದ್ದು ಇಲ್ಲಿ ಬಂದು ಮಾಡುವಾಗ ಎಲ್ಲ ಎಕ್ಸ್ಪೀರಿಯನ್ಸ್ ಕೇಳೋರು ಹೊರತು ಯಾರು ಕೆಲಸ ಕೊಡ್ತಿರ್ಲಿಲ್ಲ. ಹಾಗೆ ನಮ್ಮ ಅಣ್ಣವ್ರ ಜೊತೆಲೆ ನಾನು ಕೆಲಸ ಕಲ್ತಿದ್ದು, ಅಣ್ಣರ ಜೊತೆಲೆ ಕೆಲಸ ಕಲಿತೆ ಅಂದ್ರೆ ಅಲ್ಲಿ ಕೆಲಸ ಕಲ್ತಿದ ಕೆಲಸಕ್ಕಿಂತ ಜಾಸ್ತಿ ಕೆಲಸ ಇಲ್ಲಿ ಕಲಿತೆ. ಅಲ್ಲಿ ಮೆಕ್ಯಾನಿಕಲು ಮಾಡಿದೆ, ಇಂಡಸ್ಟ್ರಿಯಲ್ ವರ್ಕು ಮಾಡಿದೆ. ಇಲ್ಲಿ ಬಂದಮೇಲೆ ಎಲ್ಲ ಚೇಂಜಸ್ ಆಯಿತು. ಅಲ್ಲಿ ಅಂದರೆ ಒಂದು ವೆಹಿಕಲ್ ಕಾರು, ಜೀಪು, ಟ್ರ್ಯಾಕ್ಟರ್ ಅಂತೇಳಿ ಅಲ್ಲಿ ಎಲ್ಲ ವೆಹಿಕಲ್ ಬರ್ತಾ ಇತ್ತು. ಇಲ್ಲಿ ಬಂದಾಗ ಬರೀ ಟ್ರ್ಯಾಕ್ಟರ್ ಬರ್ಲಿಕ್ಕೆ ಶುರು ಆಯಿತು. ಕಾರು, ಜೀಪ್ ಅವೆಲ್ಲ ಮಾಡ್ಲಿಕ್ಕೆ ಮಾಡೋಕ್ಕಾಗಲಿಲ್ಲ, ಬಿಟ್ಬಿಟ್ಟೆ. ಬೇರೆ ಫೀಲ್ಡು ಇಳಿಯಕ್ಕೆ ಶುರು ಆಯಿತು. ಸ್ಪ್ರಿಂಕ್ಲರ್ ಫೀಲ್ಡು, ಪಲ್ಪರ್ ಫೀಲ್ಡು, ಮತ್ತು ಇಲ್ಲಿ ಈ ಕಡೆ ಇತ್ತೀಚೆಗೆ ಟಿಲ್ಲರ್ಗಳು ಜಾಸ್ತಿ. ಟಿಲ್ಲರ್ ಜಾಸ್ತಿ ಇದೆ, ಹೌದು. ಕೃಷಿಗೆ ಸಂಬಂಧಪಟ್ಟಂಥ ಸುಮಾರು ಬೇರೆ ಬೇರೆ ಫೀಲ್ಡ್ಗಳು ಶುರು ಆಯಿತು. ಹಾಗೆ ಸ್ವಲ್ಪ ಈ ಕಿರ್ಲೋಸ್ಕರ್ ಐಟಮ್ಗಳಲ್ಲೆಲ್ಲ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದೆ. ಪಂಪ್ ಸೆಟ್ಗಳು ಅವೆಲ್ಲ ಇಲ್ಲಿ ಬಂದು ನಾನು ಇದು ಮಾಡಿದೆ. ಇಲ್ಲಿ ಬಂದು ಮಾಡಿದೆ ಅಂತ ಹೇಳಿದರೆ, ಅಲ್ಲಿ ಸೋಮಾರ್ಪೇಟೆಯಲ್ಲಿ ಇದ್ದಾಗ ಬೇರೆ ಮೆಕ್ಯಾನಿಕಲ್ ಫೀಲ್ಡಲ್ಲಿ ಬೇರೆ ಇದರಲ್ಲಿ ಅನುಭವ ಇದ್ದಿದ್ದನ್ನ ಉಪಯೋಗಿಸಿ ಇಲ್ಲಿ ಮಾಡಲಿಕ್ಕಾಯ್ತು. ಬಟ್ ಮೆಕ್ಯಾನಿಕಲ್ ಎಲ್ಲ ಒಂದೇ, ಮೆಕ್ಯಾನಿಸಮ್ ಎಲ್ಲ ಒಂದೇ. ಹಂಗಾಗಿ ಎಲ್ಲ ವೆಹಿಕಲ್ದು ಕೆಲಸ ಮಾಡಲಿಕ್ಕೆ ಆಯ್ತು. ಇಲ್ಲಿ ಟ್ರ್ಯಾಕ್ಟರ್ ಫೀಲ್ಡ್ ಅಂತ ಹೇಳುವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು 7-8 ತರದ ಟ್ರ್ಯಾಕ್ಟರ್ಗಳಿದೆ. ಆ ಎಲ್ಲ ಟ್ರ್ಯಾಕ್ಟರ್ಗಳನ್ನು ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಬೇರೆ ರೀತಿಯಲ್ಲಿ ಹೆಂಗೆ ಅಂತ ಹೇಳಿದ್ರೆ, ಕೆಲವರು ಒಂದು ಕಂಪನಿ ಟ್ರ್ಯಾಕ್ಟರ್ ಕೆಲಸ ಕಲಿತರೆ ಅದನ್ನ ಬಿಟ್ಟು ಬೇರೆಯವ್ರನ್ನ ಮಾಡ್ಲಿಕ್ಕೆ ಹೋಗಲ್ಲ. ಇಲ್ಲಿ ಆ ರೀತಿ ಆಗ್ಲಿಲ್ಲ. ಇಲ್ಲಿ ಎಲ್ಲ ರೀತಿ ಟ್ರ್ಯಾಕ್ಟರ್ಗಳು ಬರ್ಲಿಕ್ಕೆ ಶುರು ಆಯ್ತು. ಇವನು MF ಅಲ್ಲಿ ಫಸ್ಟ್ ನಾನು ಕೆಲಸ ಕಲಿತೆ, MF ಟ್ರ್ಯಾಕ್ಟರ್ ಅಲ್ಲಿ ಮಾಸಿ ಪರ್ಮಿಷನ್. ಸೋಮಾರ್ಪೇಟೆಯಲ್ಲಿ ಇದ್ದಾಗ ಅದೊಂದು ಮಾತ್ರ. ಅಲ್ಲಿಂದ ಇಲ್ಲಿ ಶನಿವಾರ ಸಂತೆ ಬಂದಾಗ ಮಹೇಂದ್ರ ಬಂತು, ಆಮೇಲೆ ಸ್ವರಾಜ್ ಬಂತು, ನ್ಯೂ ಆಲೆಂಡ್ ಬಂತು, ಎಲ್ಲ ಗಾಡಿನೂ ಮಾಡ್ಲಿಕ್ಕೆ ಶುರು ಆಯ್ತು. ಎಲ್ಲಾನು ಮಾಡ್ಲೇಬೇಕು, ಮಾಡೋ ಪರಿಸ್ಥಿತಿ. ಈಗ ನೋಡಿ, ಈಗ ಸ್ವರಾಜ್ ಇದೆ, ಆ ಕಡೆ ಕುಬೋಟಾ ಇದೆ, ಇವೆಲ್ಲ ಲೇಟೆಸ್ಟ್ ಟೆಕ್ನಾಲಜಿ. ಹೊರಗಡೆ ಎಲ್ಲೂ ಮಾಡಲ್ಲ, ಶೋರೂಮ್ ಇಂದ ಹೊರಗಡೆ ಯಾರು ಬಿಟ್ಕೊಡಲ್ಲ. ಶೋರೂಮ್ ಅಲ್ಲೇ ಎಲ್ಲ ಶೋರೂಮ್ ಅಂತೇಳಿ ಶೋರೂಮ್ ಹೋಗ್ತಾರೆ. ಕೆಲವರು ಏನ್ ಮಾಡ್ತಾರೆ, ಧೈರ್ಯ ಮಾಡಿ ಬಿಡ್ತಾರೆ, ಮಾಡಿ ನೀವು ಅಂತೇಳಿ. ಈಗ ಮಾಡಿದೀವಿ, ಬಿಚ್ಚಿದೀವಿ, ಮಾಡಿದೀವಿ. ಜಾಂಡಿಯರ್ ಬರುತ್ತೆ, ಜಾಂಡಿಯರ್ ಹಾಗೆ ಅವ್ರ ಶೋರೂಮ್ ಇಂದ ಹೊರಗಡೆ ಬಿಡಲ್ಲ. ಎಲ್ಲ ಶೋರೂಮ್ ಸರ್ವಿಸ್ ಮಾಡಿಸ್ಕೊಳ್ಳೋದು. ಕೆಲವರು ಏನ್ ಮಾಡ್ತಾರೆ ಅಂದ್ರೆ, ಧೈರ್ಯ ಇರಲ್ಲ, ಶೋರೂಮ್ಗೆ ಹೋಗ್ಬಿಡ್ತಾರೆ. ಮಾಡ್ತಾರೋ ಇಲ್ವೋ, ಮಾಡ್ತಾರ ಇಲ್ವೋ, ನಮಗೆ ಧೈರ್ಯ ಇರುತ್ತೆ, ಮಾಡಿ ಮಾಡ್ತೇವೆ ಅನ್ನೋ ಒಂದು ಕಾನ್ಫಿಡೆಂಟ್ ನಮಗೆ ಇದೆ. ಆ ರೀತಿ ಏನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ನಾವು ಬಂದು ಯಾವ್ದನ್ನು ಆಗಲ್ಲ ಅಂತ ಇವತ್ತಿನವರೆಗೂ ವಾಪಸ್ ಕಳಿಸ್ಲಿಲ್ಲ ಯಾವುದೇ ಗಾಡಿ. ಇವನು JCB ಬರುತ್ತೆ, ಕ್ರೈನ್ ಬರುತ್ತೆ, JCB ಕ್ರೈನ್ ಕೂಡ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಬಟ್ ಏನು ಅಂದ್ರೆ, ಮೆಕಾನಿಸಮ್ ಎಲ್ಲ ಒಂದೇ, ಅದರಲ್ಲಿ ಏನಿಲ್ಲ. ಈಗ ಒಂದೇನೊಂದು ಐಟಮ್ ನಾವು ಬಿಚ್ಚಿ ಇಂಥದ್ದು ಮಾಡಿ ಅಂತ ಹೇಳುವಾಗ, ಅದನ್ನ ಬಿಚ್ಚುವಾಗ ಅದನ್ನ ಬಿಚ್ಚಿ ನೋಡಿಕೊಂಡು ಅದನ್ನ ಇದು ಮಾಡ್ತೀವಿ ಬಿಟ್ರೆ ಮತ್ತೆ ಇದು ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಎಲ್ಲ ಗಾಡಿನೂ ಕೆಲಸ ಮಾಡ್ಲಿಕ್ಕಾಯ್ತು. ಆ ರೀತಿ ಮಾಡ್ತಾ ಬರ್ತಾ ಇದ್ವಿ. ಅಲ್ಲಿಂದ ಇಲ್ಲಿವರೆಗೂ ಒಂದು ತುಂಬ ನಡ್ಕೊಂಡ್ಬರ್ತಾ ಇದೆ ಎವರೇಜ್ ಹಂಗೆ ನಡ್ಕೊಂಡ್ಬರ್ತಾ ಇದೆ. ಯಾವುದು ತೊಂದರೆ ಇಲ್ಲ, ಯಾಕೆಂದ್ರೆ ಬೇಕಾಗಿರ್ತಕ್ಕಂಥದ್ದು ಅದೇ ಸರ್. ಯಾಕೆಂದ್ರೆ ನಿಮ್ಮ ಫೀಲ್ಡ್ ಇದೆಯಲ್ಲ, ತುಂಬ ದೊಡ್ಡ ಫೀಲ್ಡ್. ಹೌದು, ಸಾಮಾನ್ಯವಾಗಿ ನಾವು ತಿಳಿದಾಗೆ ದೇಶಕ್ಕೆ ಡಾಕ್ಟರ್ಸ್ ಮುಖ್ಯ, ಒಬ್ಬ ಮೆಕ್ಯಾನಿಕ್ ಕೂಡ ಅಷ್ಟೇ ಮುಖ್ಯ. ಯಾಕೆಂದ್ರೆ ಎಲ್ಲೆಲ್ಲಿ ಗಾಡಿ ನಿಂತಿರ್ತವೆ ಆ ಸಂದರ್ಭದಲ್ಲಿ ಮೆಕ್ಯಾನಿಕ್ಗೆ ಬೇಕಾಗ್ತಾರೆ, ಬೇರೆ ಯಾರು ಬಂದರೂ ಆಗಲ್ಲ, ಮೆಕ್ಯಾನಿಕ್ಗಳೇ ಬೇಕು. ಸೊ ಇಂಪಾರ್ಟೆಂಟ್ ಅಂದ್ರೆ ಮೆಕ್ಯಾನಿಕ್ ನಮ್ಮ ಸಮಾಜಕ್ಕೆ ಅತ್ಯುತ್ತಮ, ಅತ್ಯಂತ ಹೆಚ್ಚು ಬೇಕಾಗಿದ್ದಾರೆ ಸರ್. ನಂತರ ಇನ್ನೊಂದೇನಂದ್ರೆ ಟ್ರ್ಯಾಕ್ಟರ್ಗಳನ್ನ ತಿನ್ ನಿಲ್ಲಿಸ್ತಾರೆ, ಇದು ಬೇರೆ ಕಾರ್ ಆಗಲ್ಲ. ಯಾವ್ದೋ ಒಂದು ಕಾರಪ್ಪ, ಒಂದ್ ವಾರ ಲೇಟ್ ಆಗಿ ಕೊಡ್ತೀನಿ ಅಂದ್ರೆ ನಡೆಯುತ್ತೆ, ಕಾರ್ ಬಸ್ ಅಲ್ಲೋ ಬೈಕ್ ಅಲ್ಲೋ ಹೆಂಗ್ ಅಡ್ಜಸ್ಟ್ ಮಾಡ್ಕೋತಾರೆ. ಬಟ್ ಇದಾಗಲ್ಲ, ಇವತ್ತು ತಂದು ಬಿಟ್ಟು ಅವ್ರಿಗೆ ಒಂದು ವಾರ ಟೈಮ್ ಕೊಟ್ಟರೆ ವಾರದಲ್ಲಿ ಹಾಕ್ಬೇಕು ಅವ್ರಿಗೆ. ಕಾರಣ ಏನಂದ್ರೆ ಬೇರೆ ಬೇರೆ ವರ್ಕ್ ಪೆಂಡಿಂಗ್ ಇರುತ್ತೆ, ಅಥವಾ ಯಾರ್ಯಾರೋ ಉಳುಮೆ ಮಾಡ್ಲಿಕ್ಕೋ ಅಥವಾ ಇನ್ನೊಂದೇನೋ ಅವರ ಕಮರ್ಷಿಯಲ್ ಅದಕ್ಕೋ ಒಪ್ಪಂದ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಸೊ ಟೈಮಿಂಗ್ಸ್ ವಿಚಾರ ಮಾಡಿದ್ರೆ ಹೇಗಿರುತ್ತೆ ಸರ್ ನಿಮ್ಗೆ ಅದರಲ್ಲಿ? ಅವ್ರಿಗೆ ಏನಂದ್ರೆ, ಅವ್ರ ಟೈಮಿಂಗ್ಸ್ ನಾವು ನೋಡ್ಕೊಳ್ತೀವಿ ಫಸ್ಟ್. ಅವ್ರಿಗೆ ಇಂಥ ದಿನಕ್ಕೆ ಅವ್ರ ಗಾಡಿ ಕೊಡ್ತಾರೆ ಅಂದ್ರೆ ಫಸ್ಟ್ ನಾವು ಹೇಳ್ತೀವಿ ಇಷ್ಟು ದಿನ ಟೈಮ್ ಬೇಕು ನಮ್ಗೆ. ಅಷ್ಟು ಟೈಮು ತಗೊಂಡು ನಾವು ಮಾಡ್ತೀವಿ. ಬಟ್ ಅದಕ್ಕಿಂತ ಮೊದಲು ನೀವು ಬೇರೆ ಕೆಲಸಗಳು ಅವು ಒಪ್ಕೊಂಡು ಮಾಡ್ಕೊಂಡು ಇಲ್ಲಿ ತಂದ್ಬಿಟ್ಟು ನಮಗೆ ಟೆನ್ಷನ್ ಕೊಡಂಗಿಲ್ಲ. ಇಷ್ಟು
ಅಷ್ಟೇ ದಿನ ಅಂದ್ರೆ ಅಷ್ಟು ದಿನದಲ್ಲಿ ಕೊಟ್ಬಿಡ್ತೀವಿ, ಒಂದು ದಿನ ಎರಡು ದಿನ ಹೆಚ್ಚು ಕಮ್ಮಿ ಆ ಕಡೆ ಕಡೆ ಆಗುತ್ತೆ, ಆ ರೀತಿ ಮಾಡ್ತೀವಿ. ಹಾಗಾಗಿ ಕೆಲವು ಕಸ್ಟಮರ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಕೆಲವೊಂದು ವರ್ಕ್ ಇದ್ರೆ ಅದನ್ನ ಮುಗಿಸ್ಕೊಂಡು ತಂದ್ಬಿಡ್ತಾರೆ, ಕೆಲವರು ಫ್ರೀ ಇದ್ದಾಗ ತಂದ್ಬಿಟ್ಬಿಡ್ತಾರೆ. ನಾವು ಹೇಳ್ಬಿಡ್ತೀವಿ ಫ್ರೀ ಇದ್ರೆ ತಂದ್ಬಿಟ್ಬಿಡಿ. ಕೆಲವರು ಏನ್ ಮಾಡ್ತಾರೆ ಅಂದ್ರೆ, ನಾಳೆ ಕೆಲಸ ಇದೆ ಅಂದ್ರೆ ಇವತ್ತಿನವರೆಗೂ ಸುಮ್ಮನೆ ಕೂತಿರ್ತಾರೆ, ನಾಳೆ ಆಗ್ಬೇಕು ನಾಳೆ ಆಗ್ಬೇಕು ಅಂತೇಳಿ. ಅಂತ ಕೆಲಸಗಳನ್ನ ಏನ್ ಮಾಡ್ತೀವಿ ಅಂದ್ರೆ ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದೀವಿ. ಮೊದಲೆಲ್ಲ ತಗೊಳ್ತಿದ್ದ ತಗೊಂಡು ಸುಮ್ಮನೆ ನಿಲ್ಸ್ಕೊಳ್ಳೋದು, ಕೆಲಸ ಆಗಲ್ಲ, ಕಿರಿಕಿರಿ ಕಿರಿಕಿರಿ ಆಗುತ್ತೆ, ಟೆನ್ಷನ್ ಬಹಳ ಟೆನ್ಷನ್ ಇರುತ್ತೆ. ಹಾಗಾಗಿ ಅಂತ ಕೆಲಸಗಳು ಯಾವ್ದು ತಗೊಳ್ತಾ ಇಲ್ಲ. ಮತ್ತೆ ಕೆಲವು ಏನ್ ಮಾಡ್ತೀವಿ ಅಂದ್ರೆ, ಕೆಲವು ಒಂದು ನಾಲ್ಕು ದಿನ ಟೈಮ್ ಕೊಟ್ಟಿರ್ತೀವಿ, ಗಾಡಿ ತಗೊಂಡಿರ್ತೀವಿ, ಸ್ಪೇರ್ ಸಿಗಲ್ಲ, ಸ್ಪೇರ್ ಸಿಗದೆ ಪೆಂಡಿಂಗ್ ಆಗ್ಬಿಡ್ತದೆ. ಕಸ್ಟಮರ್ ಬಂದು ತುಂಬಾ ಟಾರ್ಚರ್ ಕೊಡ್ತಾರೆ, ನಾವು ಹೇಳಿ ಟೈಮಿಗೆ ನಮಗೆ ಗಾಡಿ ಕೊಡ್ಲಿಲ್ಲ ಹಾಗೆ ಅಂತೇಳಿ. ಹಾಗೆ ಕೆಲವೊಂದು ಕಸ್ಟಮರ್ ಮಿಸ್ ಆಗೋ ಚಾನ್ಸಸ್ ಇದೆ, ಅದ್ರ ಮಿಸ್ ಆಗೋದ್ರೆ ನಮಗೆ ಇವತ್ತಿನವರೆಗೂ ಹೋದವರು ಮತ್ತೆ ಕಸ್ಟಮರ್ ವಾಪಸ್ ಬಂದಿದ್ದಾರೆ ಅಂದ್ರೆ ನಮ್ಮ ಕೆಲಸದ ಮೇಲೆ ಹೋಗುತ್ತೆ. ಆ ರೀತಿ ಕೆಲಸಗಳಾಗಿದೆ. ಇವ್ ನೋಡಿ, ಈಗ ಒಂದು ಗಾಡಿ ತಂದು ನಿಲ್ಸಿದ್ದಾರೆ, ಆ ಗಾಡಿದ ಇನ್ನು ಸ್ಪೇರ್ಸ್ ಬಂದಿಲ್ಲ, ಅವರೇ ಮಾಡಿ ತಂದು ಕೊಡ್ತೀವಿ ಸ್ಪೇರ್ಸ್ ಅಂತೇಳಿ ನಿಲ್ಸಿ ಹೋಗಿದ್ದಾರೆ, ಬರಲಿಲ್ಲ. ಆ ಕಡೆದು ಕುಬೋಟಾ ಟ್ರ್ಯಾಕ್ಟರ್ ಅದೇ ತರ ಆಗಿದೆ. ಲಾಸ್ಟ್ಗೆ ನಾವೇ ರಿಸ್ಕ್ ತಗೊಂಡೋಗಿ ಸ್ಪೇರ್ಸ್ ತರ್ಲಿಕ್ಕೆಲ್ಲ ವ್ಯವಸ್ಥೆ ಮಾಡಿ ಮಾಡ್ತಾ ಇದ್ವಿ. ಆ ರೀತಿ ಒಂದು ಕೆಲಸಗಳು ಡಿಲೇ ಆಗೋದು ಇದೆ, ಕೆಲವು ಬೇಗ ಆಗೋದು ಇದೆ, ನಾಲ್ಕು ದಿನ ಟೈಮ್ ತಗೊಂಡು ಎರಡು ದಿನದಲ್ಲಿ ಮುಗಿಸುವಂತ ಕೆಲಸಗಳು ಇದೆ. ಆ ರೀತಿನೂ ಆಗುತ್ತೆ, ಆ ರೀತಿನೂ ಮಾಡ್ಕೊಡ್ತೀವಿ. ಖಂಡಿತ ಸರ್, ಯಾಕೆಂತಂದ್ರೆ ಅದು ಇಂಪಾರ್ಟೆಂಟ್, ಏನು ಮಾಡುವಾಗಿಲ್ಲ, ನೀವು ಮಾಡಲೇಬೇಕಾಯ್ತೆ, ಕಾಂಪ್ರಮೈಸ್ ಆಗಲೇಬೇಕಾಗತ್ತೆ, ನಿಮ್ಮ ಪರಿಸ್ಥಿತಿ ನಿಮ್ಮ ಫೀಲ್ಡ್ ಆಗಿದೆ, ಏನು ಮಾಡುವಾಗಿಲ್ಲ ಅಂತ ಇಲ್ಲ, ಅದನ್ನ ಕೈಲಿ ಆಗಲ್ಲ ಅಂತ ಖಂಡಿತವಾಗ್ಲೂ ಹೇಳಲಿಕ್ಕಾಗಲ್ಲ. ಸರ್, ನಂತರ ನೋಡಿ, ಮೊದಲೆಲ್ಲ ಈ ಸ್ಪೇರ್ಗಳು ಈ ವಿಚಾರಕ್ಕೆ ನಾವು ಬಂದರೆ ಜಿ ಎಸ್ ಟಿ ಇರಲಿಲ್ಲ, ಹಾಗೇನಾಯ್ತು ಅಂದ್ರೆ ನಿಮ್ಗೆ ಹೇಗೋ ಒಂದು ಅಡ್ಜಸ್ಟ್ ಮಾಡಿ ಬಿಲ್ಲಲ್ಲಿ ಅಡ್ಜಸ್ಟ್ ಮಾಡಿ ಏನೋ ಒಂದು ಕಳಿಸ್ಬೋದಿತ್ತು ಅವ್ರು. ಆಯ್ತು ಸರ್, 550 ಐನೂರು ರೂಪಾಯಿ ಕೊಟ್ಟೋಗಿ ಸರ್, ಮುಂದೆ ಅದು 1250 1000 ಕೊಡಿ ಸರ್, ಸಾಕು ಹೋಗಿ ಸರ್ ಅಂತ ಬಿಟ್ ಕಳಿಸ್ತಾರೆ. ಆಯ್ತು, ಒಂದು 1100 ಎಷ್ಟೋ ಒಂದು ರೌಂಡ್ ತಗತಾ ಇದ್ರಿ, ರೌಂಡ್ ಫಿಗರ್ ಅಂತ ಎಸ್ಕತಾ ಇದ್ರಿ. ಬಟ್ ಈಗ ಆಗಲ್ಲ, ಕಾರಣ ಏನಾಗ್ತದೆ ಅಂತ ಹೇಳಿದ್ರೆ, ಜಿ ಎಸ್ ಟಿ ಬಂದಿರೋದ್ರಿಂದ ಕೆಲವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನೀವು ನಮ್ಗೆ ಬಿಲ್ಲೇ ಬೇಕು, ಒರಿಜಿನಲ್ ಬಿಲ್ ಬೇಕು ಅಂತ ಹೇಳ್ತಾರೆ. ಈಗ ಒರಿಜಿನಲ್ ಬಿಲ್ ಬೇಕು ಅಂತ ಹೇಳುವಾಗ ನಾವು ಜಿ ಎಸ್ ಟಿ ಬಿಲ್ಲೇ ಮಾಡಿಸ್ಬೇಕು, ಅವ್ರ ಹತ್ರವಾಗಿ ನೀವು ಬಿಲ್ ಕೊಡಿ ಅಂತ ಹೇಳಿದ್ರೆ ಸಪ್ರೇಟ್ ಬಿಲ್ ಕೊಡಲ್ಲ. ಆಗ ಏನಾಗುತ್ತೆ ಅಂದ್ರೆ, ನಮಗೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ಗಳು ಇರುತ್ತೆ. ಒಂದು 100 ರೂಪಾಯಿ ಐಟಮ್ ತಗೊಂಡ್ರೆ ಅದ್ರಲ್ಲಿ 10 ರೂಪಾಯಿ ನಮಗೆ ಸಿಗುವಂಥದ್ದು ಇರುತ್ತೆ, ಅದು ಇಲ್ಲದಂಗೆ ಆಗುತ್ತೆ ಅವ್ರಿಗೆ ಜಿ ಎಸ್ ಟಿ ಬಿಲ್ ಕೊಡುವಾಗ. ಮತ್ತೆ ಜಿ ಎಸ್ ಟಿ ಬಿಲ್ ಇಲ್ಲದೆ ನಾವು ಐಟಮ್ ತಗೊಳ್ಳಿಕ್ ಹೋದ್ರೆ ಅದರಲ್ಲಿ ಕೆಲವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಬಿಲ್ ಇಲ್ಲದೆ ತಗೊಂಡ್ರೆ ಲೋಕಲ್ ತಂದಿದಾರ ಆ ರೀತಿ ಹೆಣ್ಮಗಳು ಸ್ಟಾರ್ಟ್ ಆಗ್ತದೆ. ಈ ದೊಡ್ಡ ಅಮೌಂಟ್ ಒಂದು 10,000 ಮೇಲೆ ಎಲ್ಲ ಹೋಯ್ತು ಅಂತ ಹೇಳಿದ್ರೆ, ಕೆಲವು ಕಸ್ಟಮರ್ ಏನ್ ಮಾಡ್ತಾರೆ ಅಂದ್ರೆ, ನಾವೇ ಬರ್ತೀವಿ ಜೊತೆಲಿ ಬಂದು ತಗೊಳ್ತೀವಿ ಅಂತ ಹೇಳ್ತಾರೆ, ಅವರೇ ತಕೊಳ್ತಾರೆ, ಜಿ ಎಸ್ ಟಿ ಬಿಲ್ ಮಾಡ್ತಾರೆ. ನಾವೇನ್ ಮಾಡಿರ್ತೀವಿ ಅಂದ್ರೆ, ಕೆಲಸದಲ್ಲಿ ಒಂದು ದಿನ ನಮ್ಮ ಲೇಬರ್ ಲೆಕ್ಕ ಹಾಕಿರ್ತೀವಿ, 4 ದಿನ ಅವ್ರ ಜೊತೆಲಿ ತಿರುಗಬೇಕಾಗುತ್ತೆ. 4 ದಿನ ತಿರುಗಿದ್ರೆ ನಮ್ ತಗೊಳ್ಳುವಂತ ಲೇಬರ್ 2 ದಿನದ ಮಾತ್ರ ತಗೊಂಡಿರ್ತೀವಿ, ಎರಡು ದಿನದ ಲೇಬರ್ ಸಿಕ್ಕಿರಲ್ಲ, 2 ದಿನ ವೇಸ್ಟ್ ಆಯ್ತು. ಈ ಜಿ ಎಸ್ ಟಿ ಬಿಲ್ ಇಲ್ಲ ಅಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ನಮಗೇನೋ ಒಂದು ಪರ್ಸೆಂಟೇಜ್ ಅಂತೇಳಿ ಅಲ್ಲಿ ಸ್ಟಾರ್ ಎಲ್ಲ ಕೊಡ್ತಾರೆ. ಹಾಗೇನಾಗುತ್ತೆ ಅಂದ್ರೆ, ಒಂದು 2 ದಿನದ್ದು ಆ ಸಂಬಳ ಅಲ್ಲಿಂದ ಅಡ್ಜಸ್ಟ್ ಆಗಿ ಹೋಗುತ್ತೆ, ಇಲ್ಲ ಅಂದ್ರೆ ಲಾಸ್ ಆಗುತ್ತೆ. ಖಂಡಿತ ಆ ರೀತಿ ಜಿ ಎಸ್ ಟಿ ಇಂದ ಆ ರೀತಿ ಸಮಸ್ಯೆಗಳು ಶುರುವಾಗಿದೆ. ಖಂಡಿತ ಸರ್, ಜಿ ಎಸ್ ಟಿ ಬಂದ ಒಂದು ದೊಡ್ಡ ಹಿಂಸೆ ಆಯ್ತು ಜನಗಳು ಕೂಡ, ಕೆಲವೇಳೆ ಜಿ ಎಸ್ ಟಿ ಬಗ್ಗೆ ಜ್ಞಾನ ಇಲ್ಲದಲೇ ಅದು ಸಮಸ್ಯೆ ಇತ್ತು ಆರಂಭದಲ್ಲಿ. ಸರ್, ಅಟೆಂಡ್ ಮಾಡ್ಬಿಡಿ, ಫೋನ್ ಅಟೆಂಡ್ ಮಾಡಿ.